ಇನ್ನು ಬಿಜೆಪಿ ನಾಯಕರ ಎಲೆಕ್ಷನ್ ಟೂರ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆ ರಾಜ್ಯಕ್ಕೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ. ಎರಡು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಜೆಪಿ ನಡ್ಡಾ ಅವರು ಮಾಡ್ತಾರೆ. ತುಮಕೂರು ಮತ್ತು ಮಧುಗಿರಿಯ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಸೊ ಇದೀಗ ಮುಂಬರುವಂತಹ ವಿಧಾನಸಭೆ ಎಲೆಕ್ಷನ್ ದೃಷ್ಟಿಯಿಂದ ರಾಷ್ಟ್ರೀಯ ನಾಯಕರ ಆಗಮನ ಇದೀಗ ಶುರುವಾಗಿದೆ. ರಾಜ್ಯ ಟೂರ್ ಸ್ಟಾರ್ಟ್ ಆಗಿದೆ, ಎಲೆಕ್ಷನ್ ಟೂರ್ ಸ್ಟಾರ್ಟ್ ಆಗಿದೆ. ಮೊನ್ನೆಯಷ್ಟೇ ಅಮಿತ್ ಶಾ ಅವರು ಬಂದು ಹೋಗಿದ್ರು, ಅವ್ರ ಬೆನ್ನಲ್ಲೇ ಇದೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ. ಎರಡು ದಿನಗಳ ಕಾಲ ರಾಜ್ಯ ಪ್ರವಾಸವನ್ನು ಜೆ ಪಿ ನಡ್ಡಾ ಅವರು ಮಾಡ್ತಾರೆ. ತುಮಕೂರು ಮತ್ತು ಮಧುಗಿರಿಯ ಶಕ್ತಿ ಕೇಂದ್ರಗಳ ಪ್ರಮುಖರ ಸಭೆಯನ್ನು ನಡೆಸ್ತಾರೆ. ಬಳಿಕ ಸಿದ್ಧಗಂಗಾ ಮಠಕ್ಕೆ ಹೋಗಿ ಡಾಕ್ಟರ್ ಶಿವಕುಮಾರ ಶ್ರೀಗಳ ಗದ್ದುಗೆಯ ದರ್ಶನವನ್ನು ಪಡ್ಕೊಳ್ತಾರೆ. ಮಧ್ಯಾಹ್ನ ಎಸ್ಸಿ ಎಸ್ಟಿ ಒಬಿಸಿ ಕಾರ್ಯಕರ್ತರ ಸಮಾವೇಶವನ್ನು ನಡೆಸ್ತಾರೆ. ಸಂಜೆ ಚಿತ್ರದುರ್ಗಕ್ಕೆ ಜೆ ಪಿ ನಡ್ಡಾ ಭೇಟಿ ಕೊಡ್ತಾರೆ. ಶ್ರೀ ಮಾದಾರ ಚೆನ್ನಯ್ಯ ಮಠ, ಸಿರಿಗೆರೆ ಶ್ರೀ ತರಳಬಾಳು ಮಠಕ್ಕೆ ಭೇಟಿ ಕೊಟ್ಟು ದಾವಣಗೆರೆ ವಿಭಾಗದ ಎಂಎಲ್ಸಿಗಳು ಸೇರಿದಂತೆ ಇತರೆ ಮುಖಂಡರ ಜೊತೆಗೆ ಚರ್ಚೆಯನ್ನ ನಡೆಸ್ತಾರೆ. ಇನ್ನು ಶುಕ್ರವಾರ ಬೆಳಗ್ಗೆ ಹರಿಹರದ ಶ್ರೀ ಪಂಚಮಸಾಲಿ ಮಠಕ್ಕೆ ಭೇಟಿ ಕೊಡ್ತಾರೆ. ಬೆಳ್ಳುಡ್ಡಿಯ ಕನಕಗುರು ಪೀಠ ಹಾಗೆ ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠಕ್ಕೂ ಸಹ ಭೇಟಿ ಕೊಡ್ತಾರೆ. ದಾವಣಗೆರೆ ದಕ್ಷಿಣದ ಬೂತ್ ವಿಜಯ ಅಭಿಯಾನವನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಜೆ ಪಿ ನಡ್ಡಾ ಅವರು ಭಾಗಿಯಾಗ್ತಾರೆ. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಬೃಹತ್ ಸಾರ್ವಜನಿಕ ಸಭೆಯಲ್ಲೂ ಸಹ ಅವರು ಹಾಜರಾಗ್ತಾರೆ ಅನ್ನುವ ಮಾಹಿತಿ ಇದೆ. ಸೊ ಈಗ ಕಮಲ ಕಲಿಗಳ ಒಂದು ಉತ್ಸಾಹ, ಆ ಒಂದು ಎಂಥೂಸಿಯಾಸಮ್ ಜಾಸ್ತಿ ಆಗ್ತಿದೆ ಬಿಕಾಸ್ ಆಫ್ ರಾಷ್ಟ್ರೀಯ ನಾಯಕರ ಆಗಮನ. ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ, ಅಮಿತ್ ಶಾ ಅವರ ಬೆನ್ನಲ್ಲೇ ಇದೀಗ ಜೆ ಪಿ ನಡ್ಡಾ ಅವರ ಆಗಮನವಾಗ್ತಾ ಇದೆ, ಮತ್ತೊಂದು ಕಡೆ ನಿತಿನ್ ಗಡ್ಕರಿಯವರು ಸಹ ಬರ್ತಾ ಇದ್ದಾರೆ. ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಎಲ್ಲ ಒಂದು ಕಡೆ ಬಿಜೆಪಿ ನಾಯಕರು, ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ರೀತಿಗೆ ಉತ್ಸಾಹ ಇಮ್ಮಡಿಗೊಳ್ತಾ ಇರ್ತಕ್ಕಂಥದ್ದು, ನೂರ್ಮಡಿಗೊಳ್ತಾ ಇರ್ತಕ್ಕಂಥದ್ದು. ಬಿಕಾಸ್ ರಾಷ್ಟ್ರ ನಾಯಕರು ಬರ್ತಾರೆ ಅಂದ ತಕ್ಷಣ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋ ರೀತಿಯಾಗಿರ್ಬೋದು, ಅವ್ರು ಕೊಡುವಂಥ ಸಲಹೆ ಸೂಚನೆಗಳನ್ನು ಪಾಲನೆ ಮಾಡುವಂಥದ್ದಾಗಿರ್ಬೋದು, ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಾಗಿರ್ಬೋದು. ಬಹುಶಃ ರಾಜ್ಯ ಬಿಜೆಪಿಯಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸಬಹುದು ಅಂತಲೂ ಹೇಳಲಾಗ್ತಾ ಇದೆ. ಮುಂಬರುವಂಥ ವಿಧಾನಸಭೆ ಚುನಾವಣೆಯಿಂದ ಇದೆಲ್ಲವೂ ಸಹ ನಡೀತಾ ಇದೆ, ಇದೆಲ್ಲ ಬೆಳವಣಿಗೆಗಳು ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಜೊತೆಗೆ ಜೆ ಪಿ ನಡ್ಡಾ ಅವರ ಆ ಒಂದು ಕಾರ್ಯತಂತ್ರ ಇದೆಯಲ್ಲ, ಅದೆರಡೂ ಸಹ ವರ್ಕೌಟ್ ಆದರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಲೇ ಹೇಳಲಾಗ್ತಾ ಇದೆ.